राजकीय कार्यदर्शि भाग जनप्रिय नायक माननीय कार्यक्रम रुवारी विश्वनाथ उप मुख्यमंत्री डॉक्टर अश्वथ नारायण सचिव बसवराज बोमायवरे भैरति बसवराज सिटी रवि विधान परिषद सदस्य श्री आर देवेगौड़े स्थल कॉर्पोरेटर श्री सतीश श्रीमती नेत्रा बीबीएमपी आयुक्त श्री मंजुनाथ प्रसाद दुड संख्यल सध्यम स्नितरे नम आत्मीय कार्यकर्ता बंधु भगनियर स्वातंत्र सेनानी वीर सावरकर वेद सेतुवे नामकरण कार्यक्रम सहभागी अदर उद्घाटन बंद ना बृहत् बेंगलूर महानगर पालिके वतियिंद नगरोत्थान अनुदानदल्लि बैटरी तरक्कले यलहंक विधानसभा क्षेत्रद मेजर संदीप पुनिकृष्णन रस्तेयल्लि वीर सावरकर मेलु सेतुवे उद्घाटने इंदु नेरवेरिसिदेवे नम्म संपूर्ण जीवनवन्न भारतद स्वातंत्र्यक्कागि मुडुपागिट्टु महान देशभक्तर हेसरन्न मेल सेतुवे इरिसिरुवंतद्दु सूक्तवागिरुवंतद्दु मूवत्नाल्कु कोटि वेच्चदल्लि चतुष्पथ मेल सेतुवे एरडु बदि सेवा रस्तेगळन्नु ओळगोंडंते निर्मिसलागिदे मेजर संदीप पुण्यकृष्णन रस्तेयु बेंगळूरु पश्चिम भागद प्रदेशदल्लि बरुव दासरहळ्ळि पीण्य कुरुगुंटे हेब्बाळे हेसरघट्ट मादनायकनहळ्ळि हागू राष्ट्रीय हेद्दारि NH4 ನಿಂದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಪರ್ಯಾಯ ರಸ್ತೆಯಾಗಿದೆ. ಡೈರಿ ವೃತ್ತ ಅತಿ ಹೆಚ್ಚು ವಾಹನ ದಟ್ಟಣೆಯಾಗುವ ಜಂಕ್ಷನ್ ಈ ವೃತ್ತವನ್ನು ದಾಟಲು ಸಾರ್ವಜನಿಕ ಬಹಳ ಸಮಯ ಹಿಡಿತಾ ಇತ್ತು. ಬೆಂಗಳೂರು ನಗರದಲ್ಲಿ ಪ್ರಮುಖವಾಗಿ ಜನಸಂಖ್ಯೆ ಮತ್ತು ವಾಹನಗಳ ಸಂಖ್ಯೆ ಬೆಳೆದಂತೆಲ್ಲ ನಗರವು ಸಹ ವಿಸ್ತಾರಗೊಳ್ತಾ ಇದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲ ನಗರಗಳ ಸಮಗ್ರ ಅಭಿವೃದ್ಧಿಗೆ ಸರ್ಕಾರ ಆದ್ಯತೆ ನೀಡ್ತಾ ಇದೆ. ಬೆಂಗಳೂರು ನಗರವನ್ನು ಸಮಗ್ರವಾಗಿ ಯೋಚಿಸುವ ನಿಟ್ಟಿನಲ್ಲಿ ಮೂಲ ಸೌಕರ್ಯ ಸಂಚಾರ ವ್ಯವಸ್ಥೆ ತ್ಯಾಜ್ಯ ನಿರ್ವಹಣೆಗೆ ದೂರದೃಷ್ಟಿ ಯೋಜನೆಗಳನ್ನು ಜಾರಿಗೊಳಿಸಲಾಗ್ತಾ ಇದೆ. ನಗರೋತ್ಥಾನ ವಿಶೇಷ ಮೂಲಭೂತ ಸೌಕರ್ಯ ಮತ್ತು ಸರೋವರ ಅಭಿವೃದ್ಧಿ ಯೋಜನೆಯಡಿ ಬೆಂಗಳೂರು ಸಮಗ್ರ ಅಭಿವೃದ್ಧಿಗೆ ಬೆಂಗಳೂರು ಮಹಾನಗರ ಪಾಲಿಕೆಗೆ 7300 ಕೋಟಿ ರೂಪಾಯಿ ಅನುದಾನವನ್ನು ಒದಗಿಸಲಾಗಿದ್ದು ಯೋಜನೆಯನ್ನು ಅನುಷ್ಠಾನಗೊಳಿಸೋದಕ್ಕೆ ಅನುಮೋದನೆ ಈಗಾಗಲೇ ನಾನು ನೀಡಿದ್ದೇನೆ. ಈ ಅನುದಾನದಲ್ಲಿ ಗ್ರೇಡ್ ಸಪರೇಟರ್ ನಿರ್ಮಾಣ, ಕೆರೆ ಅಭಿವೃದ್ಧಿ ಕಾಮಗಾರಿ, ರಸ್ತೆ ಹಾಗೂ ಪಾದಚಾರಿ ರಸ್ತೆ ಅಭಿವೃದ್ಧಿ, ನೀರು ಕಾಲುವೆ ಅಭಿವೃದ್ಧಿ, ಬಿಬಿಎಂಪಿ ಅಭಿವೃದ್ಧಿ, ಹೊಸದಾಗಿ ಸೇರಿದ ಗ್ರಾಮಗಳ ಅಭಿವೃದ್ಧಿ, ಉದ್ಯಾನವನ ಅಭಿವೃದ್ಧಿ, ಸ್ಟೇಡಿಯಂ ನಿರ್ಮಾಣ ಮತ್ತಿತರ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗ್ತಾ ಇದೆ. ಬೆಂಗಳೂರು ನಗರದಲ್ಲಿ ದಿನನಿತ್ಯ ಉತ್ಪತ್ತಿಯಾಗುವ ಘನತ್ಯಾಜ್ಯವನ್ನು ಸಂಗ್ರಹಿಸಿ ವೈಜ್ಞಾನಿಕವಾಗಿ ಸಂಸ್ಕರಿಸಿ ನಿರ್ವಹಣೆ ಹಾಗೂ ಸಂಸ್ಕರಣಾ ಘಟಕ ನಿರ್ಮಾಣ ಮಾಡುವಂತಹದ್ದು ಶುಭ್ರ ಬೆಂಗಳೂರು ಯೋಜನೆಯಡಿ 999 ಕೋಟಿ ರೂಪಾಯಿ ಅನುದಾನವನ್ನು ಒದಗಿಸಲಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಸುಮಾರು 30 ಕಿಲೋಮೀಟರ್ ಉದ್ದದ ಪ್ರಮುಖ 36 ರಸ್ತೆಗಳನ್ನ ಸ್ಮಾರ್ಟ್ ರಸ್ತೆಗಳ ಅಡಿಯಲ್ಲಿ 455.5 ಕೋಟಿ ರೂಪಾಯಿ ಅನುದಾನದಲ್ಲಿ ಅಭಿವೃದ್ಧಿಗೊಳಿಸಲಾಗುವುದು. ಮುಖ್ಯಮಂತ್ರಿಗಳ ನವ ನಗರೋತ್ಥಾನ ಯೋಜನೆಯಡಿಯಲ್ಲಿ ಯಲಹಂಕ ವಿಧಾನಸಭಾ ಕ್ಷೇತ್ರಕ್ಕೆ 400 ಕೋಟಿ ರೂಪಾಯಿಗೂ ಹೆಚ್ಚು ಅನುದಾನ ಈಗಾಗಲೇ ಮಂಜೂರಾಗಿದೆ. ಮುಂದಿನ ದಿನಗಳಲ್ಲಿ ಬೆಂಗಳೂರು ಅತ್ಯಂತ ವ್ಯವಸ್ಥಿತ ಮೂಲ ಸೌಲಭ್ಯಗಳನ್ನು ಹೊಂದಿರುವ ನಗರವಾಗಿ ಅಭಿವೃದ್ಧಿಯಾಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಸೆಯಾಗಿದೆ. ಈ ಆಸೆಯನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಸರ್ಕಾರ ಎಲ್ಲ ಕ್ರಮವನ್ನು ಕೈಗೊಳ್ಳಲಿದೆ ಅಂತೇಳಿ ಈ ಸಂದರ್ಭ ಹೇಳ್ತಾ ಮತ್ತೊಮ್ಮೆ ಸ್ವಾತಂತ್ರ್ಯ ಸೇನಾನಿ ವೀರ ಸಾವರ್ಕರ್ ಈ ಮೇಲು ಸೇತುವೆ ಇಲ್ಲಿ ನಿರ್ಮಾಣ ಆಗಿರುವಂತಹದ್ದು ನಮ್ಮೆಲ್ಲರಿಗೂ ಸ್ಫೂರ್ತಿ ತರುವಂತಹದ್ದು. ಇಂತಹ ಕಾರ್ಯಕ್ರಮ ಉದ್ಘಾಟನೆ ಮಾಡುವಂತ ಅವಕಾಶ ಸಿಕ್ಕಿರುವಂತಹದ್ದು ನನ್ನ ಪುಣ್ಯ ಅಂತ ನಾನು ಭಾವಿಸಿದ್ದೇನೆ. ಈ ಕಾರ್ಯಕ್ರಮಕ್ಕೆ ವಿಶೇಷ ಗಮನವನ್ನು ಕೊಟ್ಟು ವ್ಯವಸ್ಥೆ ಮಾಡುವಂತ ನಮ್ಮೆಲ್ಲ ಕಾರ್ಯಕರ್ತರಿಗೆ ವಿಶೇಷವಾಗಿ ವಿಶ್ವನಾಥ್ ಅವರಿಗೆ ವಂದನೆ ಅಭಿನಂದನೆ ಸಲ್ಲಿಸಿ ಮತ್ತೊಮ್ಮೆ ಮಾಧ್ಯಮದವರಿಗೆ ವಂದನೆ ಸಲ್ಲಿಸಿ ನಾನು ಮಾತನಾಡುತ್ತೇನೆ.
ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.